ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಒಂದು ನಿಮಿಷ KSRTC ಮಂಡ್ಯದಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ಚಾಲಕರೊಬ್ಬರು ಆತ್ಮಹತ್ಯೆ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಸಾಮಾನ್ಯವಾಗಿರುವಂಥ ವಿಚಾರ ಅಲ್ಲ. ಅವರ ವರ್ಗಾವಣೆ ಆಗಿದೆ. ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ನಿರೀಕ್ಷೆ ಇರಲಿಲ್ಲ, ವರ್ಗಾವಣೆ ಆಗುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ. ವರ್ಗಾವಣೆ ಆಗಿದೆ. ಅವರು ಮೇಲಧಿಕಾರಿಗಳಿಗೆ ಕೇಳಿದ್ದಾರೆ ಯಾಕೆ ವರ್ಗಾವಣೆ ಆಗಿದೆ ಅಂತ. ಅದಕ್ಕೆ ಅವರು ನಮ್ಮ ಡಿಪೋ ಮ್ಯಾನೇಜರ್ಗೆ ಕೇಳಬೇಕು, ನೀವು ಮೇಲಧಿಕಾರಿಗಳಿಗೆ ಕೇಳಬೇಕು ಆದೇಶದಂತೆ ಮಾಡಿ. ಅಲ್ಲಿ ಅವರು ದೂರವಾಣಿ ಮುಖಾಂತರ ಕೇಳಿದಾಗ, ಇಲ್ಲಪ್ಪ ನಿಂದು ವರ್ಗಾವಣೆ ಆಗಿದೆ, ಸ್ಥಳೀಯ ಡಿಸ್ಟ್ರಿಕ್ಟ್ ಮಿನಿಸ್ಟರು ಅದಕ್ಕೆ ಆದೇಶ ಕೊಟ್ಟಿದ್ದಾರೆ, ನಾಗಮಂಗಲ ಶಾಸಕರು ಅಂತ ಹೇಳಿದ್ದಾರೆ. ಅವ್ರಿಗೆ ಬರೀ ವರ್ಗಾವಣೆ ಅಲ್ಲ, ಹಿಂದೆ ಭಾಳ ಕಿರುಕುಳ ಎಲ್ಲ ಇದೆ ಅವ್ರಿಗೆ. ಹೀಗಾಗಿ ನನ್ನ ಅವಮಾನವನ್ನು, ಅಪಮಾನವನ್ನು, ನನ್ನ ಮಾನಸಿಕ ಹಿಂಸೆಯನ್ನು ತಡೀಲಾರದೆ ನಾನು ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದೇನೆ ಅಂತೇಳಿ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಡಿಪೋದಲ್ಲೇ ಅವನು ವಿಷವನ್ನು ಸೇವಿಸಿ ಅವನು ಆತ್ಮಹತ್ಯೆ ಪ್ರಯತ್ನಗಳನ್ನು ಮಾಡಿದ್ದಾನೆ. ಅಲ್ಲಿ ಮುಖ್ಯವಾಗಿರುವಂಥ ಅಂಶ, ಅಧಿಕಾರಿಗಳಿಗೆ ಕಿರುಕುಳ ಇದೆ, ದಿನನಿತ್ಯದ ಕಿರುಕುಳ ಇದೆ ಅನ್ನುವಂಥದ್ದು ಎಲ್ಲ ಕಡೆ ಮಾತನಾಡ್ತಾ ಇದ್ದಾರೆ. ಆದರೆ ಈ ಮನುಷ್ಯ ಅದನ್ನು ತಡ್ಕೊಳ್ಳೋಕ್ಕಾಗಿಲ್ಲ. ಹೀಗಾಗಿ ಆ ಕಿರುಕುಳವನ್ನು ತಾಳಲಾರದೆ ನಾನು ವಿಷವನ್ನು ಸೇವಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಮತ್ತು ಮಂತ್ರಿಗಳ ಹೆಸರುಗಳನ್ನು ನಮೂದಿಸಿ ಡೆತ್ ನೋಟನ್ನು ಬರೆದು ಪ್ರಯತ್ನವನ್ನು ಮಾಡಿ ಅದಾದ ಮೇಲೆ ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಗಂಭೀರತೆಯನ್ನು ಅರ್ತು ಮುಂದೆ BGS ಮತ್ತು ಮೈಸೂರು ಆಸ್ಪತ್ರೆಗಾಗಿ ಸೇರಿಸಿದ್ದಾರೆ. ಅಲ್ಲಿ ಅವನು ICUದಲ್ಲಿ ಇದ್ದಾನೆ. ಡಾಕ್ಟರ್ಗಳು ಹೇಳ್ತಾರೆ ಇದು ಗಂಭೀರವಾದಂಥ ವಿಚಾರ, 48 ಗಂಟೆ ಏನು ಹೇಳೋಕ್ಕಾಗಲ್ಲ, ನಾವು ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇದರಿಂದ ಭಾಳಷ್ಟು ಅಲ್ಲಿರುವಂಥ ವಾತಾವರಣ, ಅಲ್ಲಿರುವಂಥ ರಾಜಕೀಯ ಒತ್ತಡ, ಅಧಿಕಾರಿಗಳು ಮುಕ್ತವಾಗಿ ಕೆಲಸ ಮಾಡದಿರುವಂಥದ್ದು, ಆ ಎಲ್ಲ ವಾತಾವರಣಗಳು ಕೂಡ ಇದಕ್ಕೆ ಪೂರಕವಾಗಿದ್ದಾವೆ. ಆದ್ದರಿಂದ ನಾನು ಇಷ್ಟು ಹೇಳ ಬಯಸ್ತೇನೆ, ಇದನ್ನು ಇನ್ನೊಂದು ಇದಕ್ಕೆ FIR ಕೂಡ ಆಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಇನ್ನೊಂದು FIR ಕೂಡ ಆಗಿಲ್ಲ ಅಂದರೆ ಸರ್ಕಾರ ಏನು ಮಾಡ್ತಾಯಿದೆ, ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ? ಒಂದು ಆತ್ಮಹತ್ಯೆ ಪ್ರಕರಣ, ಸರ್ಕಾರಿ ನೌಕರರು ತನ್ನ ಕೆಲಸದ ಸ್ಥಳದಲ್ಲೇ ವಿಷ ಸೇವಿಸ್ತಾನೆ, ರಾಯರೆಡ್ಡಿ ಅವರೇ ರಾಜುಗೌಡ ಆಸ್ಪತ್ರೆಗೆ ಸೇರಿಸ್ತಾರೆ, ಅವ್ರನ್ನ ಗಂಭೀರತೆ ಇದೆ ಅಂತ ಅಂದಾಗಲೂ ಕೂಡ ಇವರು FIR ಸುದ್ದ ಮಾಡೋದಿಲ್ಲ. ಅಂದರೆ 24 ಗಂಟೆ ಕಳೆದು ಹೋಯ್ತು, ಈಗಾಗಲೇ FIR ಸುದ್ದ ಮಾಡಿಲ್ಲ. ಮಿನಿಮಮ್ FIR ಆಗಬೇಕಲ್ಲ, FIR ಕೂಡ ಆಗಿಲ್ಲ. ಇದನ್ನು ಬಹುತೇಕವಾಗಿ ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆ ಅಲ್ಲಿ. ಇದಕ್ಕೆ ಸರ್ಕಾರ ಸ್ಪಷ್ಟವಾದಂಥ ಒಂದು ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾದ ಆಗಬೇಕು, ಮತ್ತು ಅವನ ಜೀವನ ರಕ್ಷಣೆಗೆ ಏನು ಬೇಕು ಎಲ್ಲ ಸಹಾಯವನ್ನು ಮಾಡಬೇಕು ಇಲಾಖೆ. ಅಷ್ಟೇ ಅಲ್ಲ, ಇದಕ್ಕೆ ಕಾರಣಗಳೇನನ್ನೋದನ್ನು ಸ್ಪಷ್ಟವಾಗಿ ಆಗಬೇಕು, ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಡೆತ್ ನೋಟ್ನಲ್ಲಿ ಅವನ ಹೆಸರು ಓದಿಸಿದ್ದರಿಂದ ಅವರನ್ನು ಕೂಡ FIR ಸೇರಿಸಿ ಜವಾಬ್ದಾರಿ ಥರ ಮಾಡಬೇಕು. ಮತ್ತು ನಮಗೆಲ್ಲ ಗೊತ್ತಿದೆ ಇಂಥ ಹಿಂದೆ ಆಗಿರುವಂಥ ಪ್ರಕರಣಗಳು, ಬೇಕಾದಷ್ಟು ಪ್ರಕರಣಗಳಿದೆ. ನನ್ನ ಹತ್ರ ಒಂದು ಲಿಸ್ಟೇ ಇತ್ತು, ಗಣಪತಿಯವರ ಪ್ರಕರಣ, ಹಂಡಿಭಾಗದ ಪ್ರಕರಣ, DK ರವಿ, ಕಲ್ಲಪ್ಪ ಹಂಡಿಭಾಗ್, ಗಣಪತಿ, ಇವೆಲ್ಲ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಮತ್ತು ನಮ್ಮ ಕಾಲದಲ್ಲಿ ಈಶ್ವರಪ್ಪರ ಮೇಲೆ ಕೂಡ ಇದೇ ಥರದ ಅಪರಾಧ ಕೂಡ ಬಂದಿತ್ತು. ಬಂದಂಥ ಸಂದರ್ಭದಲ್ಲಿ
ನಾವು ಅವರ ರಾಜೀನಾಮೆಯನ್ನು ತೊಗೊಂಡು ತನಿಖೆಯನ್ನು ಮಾಡಿ ಆಮೇಲೆ ನಿರ್ದೋಷಿ ಅಂತ ಹೊರಗಡೆ ಬಂತು. ಆದ್ದರಿಂದ ಇಲ್ಲಿ ಜಿಲ್ಲಾ ಮಂತ್ರಿಗಳು ಚಲುವರಾಯಸ್ವಾಮಿ ಅವರ ಹೆಸರು ಅಲ್ಲಿ ಇದ್ದಿದ್ದರಿಂದ ಎಫ್ ಆರ್ ಎಲ್ ಸೇರಿಸಿ ಇಂಕ್ವೈರಿ ಮಾಡಬೇಕಾಗತ್ತೆ. ಇಂಕ್ವೈರಿ ನಿಷ್ಪಕ್ಷಪಾತವಾಗಬೇಕಾದ್ರೆ ಅವರು ಆ ಸ್ಥಾನದಿಂದ ಬಿಡಬೇಕು, ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಾರಂತ ಮಾತಿನಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿ ಇಳಿದಾಗಲೇ ಕೆ ಆರ್ ಪುರಂನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಬರ್ದಿಟ್ಟಿದ್ರು. ಇವರೇ ಮುಖ್ಯಮಂತ್ರಿಗಳಿದ್ರು, ಅವತ್ತು ಇವರೇನ್ ಕ್ರಮ ತಗೊಂಡಿದ್ದಾರೆ ಅವಕಾಶ ಇದೆ. ಅವ್ರು ಅಸಭ್ಯವಾಗಿ ಬಸ್ ನಲ್ಲಿ ವರ್ತನೆ ಮಾಡ್ತಾರೋಸ್ಕರ ಆಯ್ತು ಸಚಿವರು ಅದೆಲ್ಲ ಟ್ರಾನ್ಸ್ಫರ್ ಮಾಡಕ್ಕೆ ರಾಜಕಾರಣ ಬರ್ಸೋದ್ ಬೇಡ. ಎಲ್ಲಿ ಆ ಪ್ರಕರಣ ಏನಿದೆ ಸತ್ಯ ಆಯ್ತು ಮಾತಾಡಿ ರಾಜಕಾರಣ ಬರ್ಸೋದ್ ಬೇಕಾಗಿಲ್ಲ. ಒಂದ್ ನಿಮಿಷ ಚಲುವರಾಯಸ್ವಾಮಿ ಅವರು ಕೊಲೆ ಮಾಡಿದ್ರೆ ಕೆಎಸ್ಆರ್ಸಿ ಮಂತ್ರಿ ಅವರು ಮಾತಾಡ್ತಾರೆ. ನಮ್ಮ ನಾನೇನ್ ಹೇಳುದು ಬೆಳಕಲ್ಲಿ ಈ ನೋಟ್ ಇರೋದ್ರೆ ಕೇಳ್ತಾ ಇದೀವಿ. ನಮ್ ಸಚಿವ ಪಾತ್ರ ಏನಿದೆ ಆಧರಿಸಿ ಸೂಚನೆ ಕೊಟ್ಟಿದ್ದಾರೆ ಬರ್ಲಿ, ಅದನ್ನೇನ್ ಮಾತಾಡ್ತೀರಾ ನೀವು? ಹಾಗೆ ಸೂಚನೆ ಈಗ ನೀವು ಕೂತ್ಕೊಳ್ಳಿ. ಈಗ ಫಸ್ಟ್ ತಮೀರ್ ಮಾತಾಡ್ಲಿಕ್ಕೆ ಆಯ್ತು, ನೀವು ಕೂತ್ಕೊಳ್ಳಿ. ಈಗ ಕೆಸಿಆರ್ ಮಾಡಿದ್ರೆ ನಿಮ್ ಸರ್ಕಾರ ಆಯ್ತು ಮಾತಾಡ್ತಾರೆ. ಇವರೇ ಸರ್ಕಾರ ಕೊಡ್ಲಿಕ್ಕೆ ಇವ್ರು ಯಾರು? ನರೇಂದ್ರ ಸ್ವಾಮಿ ಅಂತ ಅವ್ರು ಕೂತ್ಕೊಳ್ಳಿ. ಉತ್ತರ ಕೊಡ್ಬೇಕಾಗಿರೋದು ಸರ್ಕಾರ ಅಥವಾ ಅವ್ರ ಸಂಬಂಧ ಮುಚ್ಚಿಡಕ್ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು. ಈಗ ಮುಚ್ಚಾಕ್ಬೇಕನ್ನುವಂತ ಪ್ರಯತ್ನ ನಡೆದಿದೆ. ಬಹಳ ಸೀರಿಯಸ್ ಸಬ್ಜೆಕ್ಟ್ ಇದು. ಯಾರು ಪ್ರಶ್ನೆ ಈಗ ಇದಕ್ಕೆ ಪ್ರಶ್ನೆ ಅಧ್ಯಕ್ಷರೇ ಅನ್ನ ಅಧ್ಯಕ್ಷರೇ ನರೇಂದ್ರ ಸ್ವಾಮಿ ಅವರೇ ನರೇಂದ್ರ ಸ್ವಾಮಿ ಅವರೇ ಅಧಿಕಾರಿ ಅಧ್ಯಕ್ಷ ಈಗ ಸಾರಿಗೆ ಸಚಿವರಿದ್ದಾರೆ ಅವರ ಇಲಾಖೆ ಅವರ ಒಂದು ಸಿಬ್ಬಂದಿ ಇವತ್ತು ಮಾತಾಡ್ತಾರೆ. ಆಯ್ತು ಸಾರಿಗೆ ಸಚಿವರು ಇದ್ದಾರಲ್ಲ ಚರ್ಚೆ ಮಾಡಿ ತನಿಖೆ ನೋಡಿ ನೀವು ನಾನು ಹೇಳಿದ್ ಕೇಳಿ ನೀವು ಬಲ ಆಯ್ತು ಅವರೇ ಇದು ರಾಜಕೀಯದಲ್ಲ ಬರ್ತದೆ. ಸನ್ಮಾನ ಸಭಾಧ್ಯಕ್ಷರೇ ನೀವೇ ಕೇಳಿ ಯಾರು ಬಿಡುದಿಲ್ಲ ಅವ್ರು ಬಿಡುದಿಲ್ಲ ಯಾಕೆ ಮಾತಾಡ್ತೀರಿ? ನೀವು ಕೂತ್ಕೊಳ್ಳಿ ಅವ್ರು ಚರ್ಚೆ ಮಾಡ್ತಾರೆ. ನೀವು ಕೂತ್ಕೊಳ್ಳಿ ಮನ್ಸಿಗಾಯ್ ಕೂತ್ಕೊಳ್ಳಿ ನೋಡಿ ಅಲ್ಲಿ ಮಂತ್ರಿಗಳಿದ್ದಾರೆ ಮಾತಾಡ್ತಾರೆ ಅವ್ರನ್ನ ಕೂಡಿಸ್ತಾ ಇರಲಿಲ್ಲ. ಆಯ್ತು ಸುದ್ದಿ ಸರ್ ಕೂತ್ಕೊಳ್ಳಿ ಅಲ್ರಿ 24 ಸನ್ಮಾನ್ಯ ಅಧ್ಯಕ್ಷ ಆಯ್ತು ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಅವ್ರು ನಾನು ಈಗ ಉತ್ತರ ಕೊಡೋದು ಒಳ್ಳೆ ಇಲ್ಲಿ ನೋಡದೆ ತಮ್ಮ ಉತ್ತರ ವರ್ಷ ಅಧ್ಯಕ್ಷರೇ ನಮ್ಮ